ಕೇಳ್ತಿದ್ದೀರಾ ಸುವರ್ಣ. ಆದ್ರೆ ನಿಮ್ ಭರತನಾಟ್ಯ ನೋಡಿ ನೋಡಿ ಸಾಕಾಗಿದೆ, ಅದಕ್ಕೆ ಸ್ವಲ್ಪ ಚೇಂಜ್ ಇರಲಿ. ಬೈ ದ ವೇ, ನೀವು ಯಾವಾಗಲಾದ್ರೂ ಸಾಲ್ಸಾ ಡ್ಯಾನ್ಸ್ ಮಾಡಿದ್ದೀರಾ? ನೀನ್ ಮಾಡಿದ್ಯಾ? ಇಲ್ಲ ತಾನೆ, ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರೆ ಪ್ರಾಕ್ಟೀಸ್ ಮಾಡು. ಶ್ರಾವಣಿ, ಸಾಲ್ಸಾ ಅಲ್ವಾ, ಈಸಿಯಾಗಿ ಕಲಿಬೋದು, ಪ್ರಾಕ್ಟೀಸ್ ಮಾಡಿ. ಹೌದು, ನೀನು ಈ ಸಾರಿಯಲ್ಲೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀಯಾ? ಹೌದು, ಇದರಲ್ಲೇ ಪ್ರಾಕ್ಟೀಸ್ ಮಾಡ್ತೀನಿ. ಎನಿ ಪ್ರಾಬ್ಲಮ್? ಏನಿಲ್ಲ, ಕೊಡು ಕೈ. ಕಮ್ ಆನ್ ಸ್ಟಾರ್ಟ್, ಕಮ್ ಆನ್ ಗಿವ್ ದ ಕಾಲ್. 1 2 3 4 1 2 3 4 1 2 3. ಸಾರಿಯಲ್ಲಿ ಡ್ಯಾನ್ಸ್ ಮಾಡಕ್ ಆಗಲ್ಲ ಅಂದ್ರೆ ನನ್ನ ಮಾತೆಲ್ ಕೇಳ್ತೀಯ? ನೋಡು, ನೀವೇನ್ ಸಾರಿ ಹಾಕೊಂಡಿಲ್ವಲ್ಲ, ನಿನ್ನಿಂದ ಪ್ರಾಬ್ಲಮ್ ಆಗ್ತಿದ್ಯಲ್ಲ. ಪರವಾಗಿಲ್ಲ, ಲೆಟ್ಸ್ ಸ್ಟಾರ್ಟ್. ಇವಳ ಜೊತೆ ಸಾಲ್ಸಾ ಮಾಡೋದಕ್ಕಿಂತ ಅಣ್ಣಮ್ಮನ ಸ್ಟೆಪ್ ಮಾಡೋದೇ ಎಷ್ಟೋ ಬೆಟರ್. ರೆಡಿನಾ? 1 ಮಿನಿಟ್. ಒಂದು ನಿಮಿಷ ಅಲ್ಲ, ಒಂದು ಗಂಟೆ ಆಗಿದೆ. ಈಗಲಾದ್ರೂ ಶುರು ಮಾಡೋಣ. 1 2 3 4. ಚೆನ್ನಾಗಿತ್ತು, ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡಿ, ಪರ್ಫೆಕ್ಟ್ ಆಗ್ತೀರಾ. ಓಕೆ, ಕಮ್ ಆನ್ ಸ್ಟಾರ್ಟ್. ಈ ಸಾರಿ ಓನಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈ ಮಾಡು, ನನ್ನ ಹೆಲ್ಪ್ ತಗೋಬೇಡ. ಕಮ್ ಆನ್ ಸ್ಟಾರ್ಟ್, ಸ್ಟಾರ್ಟ್ ಕೌಂಟ್ಸ್. 1 2 3. ಹೋಗ್ಲಿಲ್ಲ ಅಂದ್ರೆ ಸರಿಯಾಗಿ ಬಿಡ್ತೀನಿ ನೋಡು. ಓಕೆ ಓಕೆ ಓಕೆ, ಪ್ರಾಕ್ಟೀಸ್ ಮಾಡು ಅಂದ್ರೆ ಸೊಂಟ ಮುಸ್ಕೊಂಡಿದ್ಯಾ. ಸರಿ ಸರಿ, ಪ್ರಾಕ್ಟೀಸ್ ಮಾಡು, ನಾನು ಆಮೇಲೆ ಬರ್ತೀನಿ. ಇವಳ ಜೊತೆ ಇದ್ರೆ ಇಡೀ ಬಾಡಿನ ಡ್ಯಾಮೇಜ್ ಮಾಡ್ಬಿಡ್ತಾಳೆ ಅಷ್ಟೇ. ಸ್ಟುಪಿಡ್. ಹಾಂ, ಇವಳಿಗೆ ತಕ್ಕ ಜಿಮ್ಮಿ, ತೈ ತಕ್ಕ, ಅದೇ ಸರಿ, ಅದನ್ನೇ ಹೇಳ್ಕೊಡಿ. ಸೈರನ್. ಕಮ್ ಆನ್ ಶ್ರಾವಣಿ, ಸ್ಟಾರ್ಟ್ ಕಾನ್ಸ್. ಅಂಕಿತಾ ಜೊತೆ ಇದ್ದೆ ಹುಡುಗ ಸೇಮ್ ಇದೇ ಡ್ರೆಸ್ ಹಾಕೊಂಡಿದ್ನಲ್ಲ.
ನನ್ನ ಸೊಂಟ. ದೇವ್ರೆ, ಸೊಂಟ ಸೊಂಟ. ತುಂಬಾ ಚೆನ್ನಾಗಿತ್ತು ಅಪ್ಪ. ಯಾಕೆ ಇಷ್ಟೊಂದು ಖುಷಿ ಆಗಿದ್ದೀರಾ? ನಿಂದು ಶ್ರಾವಣಿದು ಸಾಲ್ಸಾ ಡಾನ್ಸ್ ನೋಡಿದೆ, ವೆರಿ ಫೈನ್, ವೆರಿ ವೆರಿ ಫೈನ್. ಅಪ್ಪ ಪ್ಲೀಸ್ ಅಪ್ಪ, ಅದನ್ನ ಮಾತ್ರ ನೆನಪಿಸ್ಬೇಡಿ. ನಿಮ್ಮ ಮಗಳಿಗೆ ಸಾಲ್ಸಾ ಬರಲ್ಲ, ಅವಳಿಗೇನಿದ್ರು ಆ ಭರತನಾಟ್ಯಮೇ ಸರಿ. ದಯವಿಟ್ಟು ಅವಳ ಕೈಲಿ ಅದನ್ನೇ ಮಾಡಿಸಿ. ಏನಾಯ್ತು ಸೂರ್ಯ? ಇನ್ನೇನು ಸೊಂಟ ಮುರಿದೋಗೋದು, ಅಷ್ಟರಲ್ಲಿ ತಪ್ಪಿಸ್ಕೊಂಡ್ ಬಂದೆ. ನೀನ್ ಇದ್ರಲ್ಲೂ ತಮಾಷೆ ಮಾಡ್ತೀಯಲ್ಲ ಸೂರ್ಯ. ನಮ್ ಶ್ರಾವಣಿ ಸಾಲ್ಸಾ ಚಾಂಪಿಯನ್ ಗೊತ್ತಾ? ಸ್ಕೂಲ್ ಟೈಮ್ ಅಲ್ಲಿ 4 ವರ್ಷ ಸಾಲ್ಸಾ ಕಲ್ತಿದ್ದಾಳೆ. ಅಷ್ಟೇ ಅಲ್ಲ, ಕಾಲೇಜಲ್ಲಿ 2 ಟೈಮ್ಸ್ ಚಾಂಪಿಯನ್. ಸಾಲ್ಸಾ ಅಂದ್ರೆ ಇಬ್ರು ಡ್ಯಾನ್ಸರ್ಸ್ ಇರ್ತಾರಲ್ವಾ, ಆದ್ರೆ ಇವಳೊಬ್ಬಳೇ ಚಾಂಪಿಯನ್ ಆಗ್ಬಿಟ್ಲಾ? ಗುಡ್ ಜೋಕ್, ಗುಡ್ ಜೋಕ್ ಸೂರ್ಯ. ಸೂರ್ಯ ಒಂದ್ ನಿಮಿಷ ಮತ್ತೆ. ಹಲೋ, ಹಾ ಎನ್ನ ಸರ್, ಎನ್ನ ಸರ್ ಈಗ? ಓ ಅಯ್ಯ, ನಮ್ಮ ಸೈರನ್ನು ಸಾಲ್ಸಾ ಕಲ್ತಿದಲ್ಲ, ನಾನ್ ನೋಡಿದ್ರೆ ಇರೋ ತರ ಆಡ್ತಿದ್ದೀನಿ, ಅವಳು ನೋಡಿದ್ರೆ ಸಾಲ್ಸಾ ಚಾಂಪಿಯನ್. ಇದಕ್ಕೆ ಏನಾದರೂ ಮಾಡಲೇಬೇಕು. ಸರಿ, ನಾ ಬರ ಬರೇಪ್ಪ. ಅದ ಪತ್ತಿ ನಿಂಗೆ ಕವಲ ಪಡಾದಿಗೆ ಕಟ್ಟಾಯಮ್ಮ ಅವರೇ. ಬಿಗ್ರೆ ಸರಿ, ನಾ ಅಪ್ರಮ ಪೇಸರೆ. ನಮಸ್ಕಾರ ಬಿಗ್ರೆ. ನಮಸ್ಕಾರಮ್ಮ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಕೃತಿಕ ನಿಶ್ಚಿತಾರ್ಥಕ್ಕೆ ತಯಾರಿಲ್ಲ, ಹೆಂಗ್ ನಡೀತಾ? ಚೆನ್ನಾಗಿ ನಡೀತಾ ಇದೆ. ತಂಗವೇಲು ಎಲ್ಲ ನೋಡ್ಕೋತಾ ಇದ್ದಾರೆ. ಓ ಹಂಗಾ, ಒಳ್ಳೇದಾಯ್ತು ಬಿಡಿ. ನಾವು ಅಂಕಿತ ನಿಶ್ಚಿತಾರ್ಥಕ್ಕೆ ಚಿನ್ನದ ಹಾರ, ನೆಕ್ಲೇಸ್ ಎಲ್ಲ ನೋಡ್ತಾ ಇದ್ವಿ. ನಿಮ್ಗೆ ಯಾವ್ದು ಇಷ್ಟ ಆಯ್ತದೆ ಅಂತ ನೀವೇ ಒಸಿ ಬಂದು ನೋಡಿದ್ರೆ ಸಂದಾಗಿರೋದು. ಹಂಗೆ ಕೃತಿಕ ನಿಶ್ಚಿತಾರ್ಥಕ್ಕೂ ಹೆಂಗೂ ತಗೊಳ್ಳೇಬೇಕಲ್ವಾ, ನಿಮಗೂ ಇಷ್ಟ ಆಯ್ತದೋ ಏನೋ. ಬೀಗ್ರೆ, ನಾನ್ ನೆಕ್ಲೆಸ್ ನೋಡಿ ಏನ್ ಮಾಡ್ಲಿ ಹೇಳಿ? ನನ್ಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಇನ್ನೇನ್ ಗೌಡ್ರು ಬರ್ತಾವ್ರೆ, ನೀವು ಬಂದು ನೋಡಿದ್ರೆ ಎಲ್ಲರ ಜೊತೆನ ಕೂತ್ಕೊಂಡು ನಿಶ್ಚಿತಾರ್ಥದ ಬಗ್ಗೆನೂ ಮಾತಾಡ್ದಂಗ ಆಯ್ತದೆ ಅಂತ. ಪರವಾಗಿಲ್ಲಮ್ಮ, ಬನ್ನಿ ಬೀಗ್ರೆ, ಬನ್ನಿ ಒಳಕ್ಕೆ. ಏನ್ ಮಾಡ್ತಾ ಇದ್ದೀರಾ? ನಾನೇನ್ ಹೇಳ್ಕೊಟ್ಟಿದ್ ನೀವೇನ್ ಮಾಡ್ತಾ ಇದ್ದೀರಾ? ಅರುಣ್, ನಿನ್ ಕಾಲ್ ಸ್ಟೆಪ್ ಸರಿಗ್ ಬರ್ತಿಲ್ಲ. ರಿಯಾ, ಏನ್ ಹೇಳ್ಕೊಡ್ತಿದ್ಯಾ ಅವ್ರಿಗೆ? ಕಮಾನ್ ಕಮಾನ್, ಸ್ಟಾರ್ಟ್ ಅಗೇನ್, ಸ್ಟಾರ್ಟ್. 1 2 ಈ ನೆಕ್ಲೆಸ್ ತಗೊಳ್ಳಿ, ಏಟನ್ ಪಸಂದ್ ಆಗಿದೆ ನೋಡಿ. ಇದೆಲ್ಲ ನಮ್ಗೆ ಗೊತ್ತಿರೋರ ಅಂಗಡಿಯಿಂದನೇ ತಂದಿರೋದು. ಅವ್ರು ನಿಮಗೂ ಗೊತ್ತಿರೋರೆ ಅಯ್ಯರಮ್ಮ ಇಲ್ವಾ? ಅವ್ರ ಹಳೆ ಫ್ರೆಂಡು.
ಅಂದ್ಮ್ಯಾಕೆ ಅವ್ರು ನಿಮಗೂ ಫ್ರೆಂಡ್ ತಾನೆ? ಇಬ್ರು ಫ್ರೆಂಡ್ಸಾ? ಅರ್ಥ ಆಗ್ತಿಲ್ಲ, ಏನ್ ಹೇಳ್ತಿದ್ರ ಹೇಳಿ. ನಾನು ಏನ್ ಹೇಳಕೊಂಡಿದ್ದೀನಿ ಅಂದ್ರೆ, ಅದೇ ನಮ್ಮ ಚಿನ್ನದ ಅಂಗಡಿ ಓನರ್ ಕುಮಾರು ಮತ್ತೆ ಪುಷ್ಪ ಅಲ್ಲಿ ಇಬ್ರು ಕಾಲೇಜ್ನಾಗೆ ಫ್ರೆಂಡ್ ಅಂತೆ, ಅದ್ ನಿಮಗೂ ಗೊತ್ತಿರ್ಬೇಕಲ್ವಾ? ಬೀಗ್ರು ನಿಮ್ತವ ಏನ್ ಮುಚ್ಚಿಡ್ತಾರೆ ಹೇಳಿ? ಏನು ಮುಚ್ಚಿಡಲ್ಲ ತಾನೇ? ನಿನ್ನ ಎಂಗೇಜ್ಮೆಂಟ್ ಅಂತೆ. ನನ್ನ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದೆ ಚಿನ್ನ? ನೀನು ಅವನ್ ನಿನ್ನ ಏನಾದ್ರೂ ಮುಟ್ಟಿದ್ರೆ ಅವನ್ ಕೈ ಅಲ್ಲೇ ಮುರಿತೀನ ಅಷ್ಟೇ. ಅದ್ ಹಂಗಲ್ಲ ಚಿನ್ನ, ನಮ್ಮನೇಲಿ ಇಷ್ಟೆಲ್ಲ ನಡೀತಿದ್ರು ಇದ್ರ ಬಗ್ಗೆ ಯಾರಿಗೂ ಗೊತ್ತಾಗ್ತಿಲ್ವಾ? ಅಂಕಿತ, ಕಮಲ್, ಮುರುಗ, ಬಂದ್ಲು ನೋಡಪ್ಪ ಸಾಲ್ಸಾ ಚಾಂಪಿಯನ್. ಸೂರ್ಯನ್ಗೆ ಹೇಳ ಬೇಡ, ಈಗ ಹೇಳಿದ್ರೆ ಮತ್ತೆ ಬೈತಾನೆ. ಆ ಕೊರಿಯೋಗ್ರಾಫರ್ ಒಬ್ಬರೇ ನನ್ನನ್ನು ಕಾಪಾಡೋದು. ಈ ಸೈರನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇದನ್ ಯಾರ ಹತ್ರ ಮಾತಾಡ್ಲಿ? ಏನ್ ಮೇಡಮ್ ಹೊರಟ್ಬಿಟ್ರ? ನೀವು ಡಾನ್ಸ್ ಮಾಡಲ್ಲ ಅಂತ ಹೊರಟೋದ್ರಲ್ಲ, ಇನ್ ನಾನು ಇಲ್ಲಿದ್ದೇನು ಮಾಡಲಿ? ನಿಮ್ಮ ವೈಫು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ರು ಗೊತ್ತಾ? ಅದೇ ಮೇಡಮ್ ಪ್ರಾಬ್ಲಮ್, ಶ್ರಾವಣಿ ಸಾಲ್ಸಾ ಚಾಂಪಿಯನ್. ನೀವು ನನಗೆ ಸ್ಪೆಷಲ್ ಟ್ಯೂಷನ್ ಹೇಳ್ಕೊಟ್ರೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಕಲ್ತ್ಕೋಬೋದು. ನೀವು ಅರುಣ್ಗಿಂತ ತುಂಬ ಕೆಟ್ಟಾಗಿ ಡಾನ್ಸ್ ಮಾಡ್ತೀರಾ? ಹಾಗೇನಿಲ್ಲ ಮೇಡಮ್, ನಾನು ಚೆನ್ನಾಗೇ ಡಾನ್ಸ್ ಮಾಡ್ತೀನಿ, ಆದರೆ ಸಾಲ್ಸಾ ಬರಲ್ಲ ಅಷ್ಟೇ. ನೀವು ಹೇಳ್ಕೊಟ್ರೆ ನಾನು ಖಂಡಿತ ಕಲಿತೀನಿ. ವೆರಿ ಗುಡ್, ಖಂಡಿತ, ದಟ್ಸ್ ದ ಸ್ಪಿರಿಟ್. ಸಾಲ್ಸಾನ ಚಿಟ್ಕೆ ಹೊಡೆಯೋದ್ರಲ್ಲಿ ಹೇಳ್ಕೊಡ್ತೀನಿ. ಕಮ್ ಆನ್. ಸೈರನ್, ಇವತ್ತಿಂದ ನಮ್ಮ ಸಾಲ್ಸಾ ಶುರು. ಲೆಟ್ ದ ಮ್ಯೂಸಿಕ್ ಬಿಗಿನ್. ಅವನು
ನೀನ್ ಇಲ್ಲಿದ್ಯಾ? ಥ್ಯಾಂಕ್ ಗಾಡ್. ಶ್ರವಣಿ, ಹೇಗಿದೆ ಈ ಸೀರೆ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನಿಮ್ ಬಾಬ ಪ್ರೀತಿಯಿಂದ ತಂದ್ಕೊಟ್ಟಿರೋದು. ಓಹೋ, ನಾಟಿ ಬಾಬಾ. ಈಗೀಗ ನಿನಗೆ ತುಂಬಾನೇ ಗಿಫ್ಟ್ಸ್ ಕೊಡ್ತಿದ್ದಾರೆ. ಮೊದ್ಲು ನೆಕ್ಲೆಸ್, ಈಗ ಸಾರಿ. ಏನ್ ಸಮಾಚಾರ ಅಕ್ಕ? ಋತಿಕನ ಎಂಗೇಜ್ಮೆಂಟ್ಗೆ. ಅಕ್ಕ, ನಾವು ಮಾಡ್ತಾ ಇರೋದು ಡ್ರಾಮಾ. ಇದೆಲ್ಲ ನೋಡ್ತಿದ್ರೆ ನೀನೇ ಎಂಗೇಜ್ಮೆಂಟ್ ಮಾಡಿಸೋ ಆಗಿದೆ. ಸರಿ ಸರಿ, ನಿನ್ನ ವಿಷಯ ಏನು ಅಂತ ಹೇಳು. ಅಕ್ಕ, ನಾವ್ ಈ ಎಂಗೇಜ್ಮೆಂಟ್ ಡ್ರಾಮಾ ಮಾಡ್ತಿರೋದು ಯಾಕೆ ಹೇಳೋ? ಅರುಣ್ಗೆ ಜಲಸಿ ಬಂದು ಕೃತಿಕನ್ ಲವ್ ಮಾಡ್ತಾ ಇದ್ದೀನಿ ಅಂತ ಅವನೇ ಒಪ್ಕೊಳ್ಳಿ ಅಂತ. ಆದ್ರೆ ಅಕ್ಕ, ಇಲ್ಲಿ ಹೈ ಡ್ರಾಮಾನೇ ನಡೀತಾ ಇದೆ. ಏನಾಯ್ತೆ? ಇವತ್ತು ಅಂಕಿತ ಯಾವ್ದೋ ಹುಡುಗನ್ನ ಹಗ್ ಮಾಡ್ತಿದ್ ನೋಡ್ದೆ. ಬಟ್ ಅವನ್ ಫೇಸ್ ಸರಿಯಾಗಿ ಕಾಣ್ಲಿಲ್ಲ ಅಕ್ಕ. ಆದ್ರೆ ನಮ್ ಕಮಲ್ ಹಾಕಿದ ಕಾಸ್ಟ್ಯೂಮು ಆ ಹುಡುಗ ಹಾಕಿದ ಕಾಸ್ಟ್ಯೂಮು ಸೇಮ್ ಒಂದೇ ತರ ಇತ್ತು. ಏನ್ ಶ್ರಾವಣಿ, ನಮ್ ಕಮಲ? ಹ್ಞೂ ಅಕ್ಕ. ಅರೆ ಶೂರ್ ಶ್ರಾವಣಿ? ಅಕ್ಕ, ಒಂದ್ ಪಾಯಿಂಟ್ ಅಲ್ಲಿ ಇದನ್ನ ಇಗ್ನೋರ್ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ನನ್ ಡೌಟ್ ನಿಜ ಅಂತ ನನ್ಗೆ ಈಗ ಅನಿಸ್ತಾ ಇದೆ. ಶ್ರಾವಣಿ, ಹೇಗೂ ನಾವ್ ಎಂಗೇಜ್ಮೆಂಟ್ ನಿಲ್ಲಿ ಅಂತ ಕಾಯ್ತಾ ಇದೀವಿ. ಈಗ ಅಂಕಿತನೇ ಬೇಡ ಅಂದ್ರೆ ಆ ಕಡೆ ಅಂದ್ರೆ ನಮ್ಗೆ ಹೆಲ್ಪ್ ಅಲ್ವಾ? ಹೌದಲ್ವಾ ಅಕ್ಕ? ಆದ್ರೆ ಈ ಸೂರ್ಯಂದೇ ದೊಡ್ಡ ಪ್ರಾಬ್ಲಮ್. ಅವ್ನು ಯಾರ ಮಾತನು ಕೇಳಲ್ಲ. ಅವ್ನ ಡಿಸಿಷನ್ ಯಾರು ಚೇಂಜ್ ಮಾಡುವಾಗೂ ಇಲ್ಲ. ಅರುಣು ಕೃತಿಕನ್ ಲವ್ ಮಾಡ್ತಾ ಇದ್ದಾನೆ, ಅಂಕಿತ ಮತ್ತೆ ಇನ್ಯಾರನೋ ಲವ್ ಮಾಡ್ತಿದ್ದಾಳೆ. ಇದೆಲ್ಲ ಹೇಗ್ ಸಾಧ್ಯ ಅಕ್ಕ? ಶ್ರಾವಣಿ, ನಿಜ ಹೇಳ್ಬೇಕು ಅಂದ್ರೆ ಈ ಸೂರ್ಯನಂತ ಮುಟ್ಟಾಳನ್ನ ನಾನು ಎಲ್ಲೂ ನೋಡ್ಲಿಲ್ಲ. ಇಡಿಯಟ್, ಸ್ಟುಪಿಡ್, ಬಯ್ಯೋಕೆ ಪದಗಳೇ ಸಿಗ್ತಾ ಇಲ್ಲ. ಅಕ್ಕ, ಈ ರೀತಿ ಎಲ್ಲ ಮಾತಾಡ್ಬೇಡ ಪ್ಲೀಸ್. ಅವ್ರು ಮಾಡ್ತಿರೋದು ಅರುಣ್ಗೋಸ್ಕರ ಅಲ್ವಾ? ಓಹೋ, ಹೌದಾ ಮೇಡಮ್? ನೀ ಮಾತ್ರ ಇಡಿಯಟ್, ಸ್ಟುಪಿಡ್ ಅಂತ ಅನ್ಬೋದು. ನಾ ಏನಾದ್ರೂ ಅಂದ್ರೆ ಹಾಗೆಲ್ಲ ಅನ್ಬೇಡಿ ಅಕ್ಕ ಅಂತ ಹೇಳ್ತೀಯಾ? ಅಕ್ಕ, ಆತರ ಏನು ಇಲ್ಲ. ಹೌದಾ? ನನ್ಗೆಲ್ಲ ಗೊತ್ತು, ನೀನ್ ಮಾತ್ರ ಇಡಿಯಟ್ ಅನ್ಬೇಕು, ಮತ್ಯಾರು ಅನ್ಬಾರ್ದು ಅಂತ ಅಲ್ವಾ? ಆ ರೀತಿ ಏನೂ ಇಲ್ಲ. ಸ್ವೀಟ್ ಸಿಸ್ಟರ್, ಬೇಜಾರಾಗ್ಬೇಡ, ಒಂದ್ ಮಾತು ಹೇಳ್ತೀನಿ. ಸೂರ್ಯ ಇಸ್ ಎ ಬಿಗ್ ಫೂಲ್. ಅಕ್ಕ, ಈ ರೀತಿ ಎಲ್ಲ ಹೇಳ್ಬೇಡ. ಸೂರ್ಯ ಫೂಲ್ ಅಂದ್ಮೇಲೆ ಬಾಬಾನು ಫೂಲೆ. ಇದೆಲ್ಲ ಕೇಳೋಕ್ ಚೆನ್ನಾಗಿರುತ್ತ ಹೇಳೋ? ವಾಟ್, ನಿಮ್ ಬಾಬ ಫೂಲಾ? ಹೌದು. ಹೌದಾ ಮೇಡಮ್? ನೀನಿಷ್ಟು ಬೇಗ ಪಾರ್ಟಿ ಚೇಂಜ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಶ್ರಾವಣಿ, ನೀನ್ ನನ್ನ ಫೂಲ್ ಅಂತ ಇದ್ಯಾ? ನಾನು ನಿನ್ ಬಾವ, ನಿನ್ಗೆ ಎಷ್ಟು ಸಪೋರ್ಟ್ ಮಾಡ್ತೀನಿ, ನಿನ್ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಿಡು. ಬಾವ, ನಾನು ನಿಮ್ಮನ್ನ ಫೂಲ್ ಅಲ್ಲ, ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂತ ಹೇಳಿದ್ದು. ಎಕ್ಸ್ಕ್ಯೂಸ್ ಮೀ, ನನ್ನ ಕಿವಿ ಕೇಳಿಸುತ್ತೆ, ಫೂಲ್ ಅಂದ್ಬಿಟ್ಟು ಈಗ ಬ್ಯೂಟಿಫುಲ್ ಅಂತ ಇದೆಯಾ? ನೋಡಿ, ನನ್ನ ತಂಗಿ ಜೊತೆ ಫ್ಲರ್ಟ್ ಮಾಡ್ತಿದ್ರಲ್ಲ, ಈಗ ನಿಮ್ ಮರ್ಯಾದೆ ಎಲ್ಲಿಗ್ ಬಂತು ಅಂತ ನೋಡು. ನೋಡು, ನಾನು ಇವಳು ಬಾವ, ನನ್ ಮರ್ಯಾದೆ ಎಲ್ಲಿವರೆಗೂ ಬಂತು? ಕಣ್ಗೆ ಇಟ್ಕೊಂಡಿದ್ಯಾ? ಅಯ್ಯೋ, ನಾನೇನ್ ಮಾಡ್ದೆ?
ನಾನೇನ್ ಬೇಕು ಅಂತ ಮಾಡ್ಲಿಲ್ಲ ಸೂರ್ಯ. ಇಟ್ಕೋ. ಸೊಂಟ. ಐ ಆಮ್ ಸಾರಿ. ಸಾರಿ ಅಂದ್ರೆ ಸಾರಿ. ನೀನು ನಿನ್ನ ಬೇಕು ಅಂತಾನೆ ಟಾರ್ಗೆಟ್ ಮಾಡ್ತಿದ್ಯಲ್ವಾ? ನೀವೇ ನೋಡ್ಕೊಂಡ್ ಬರ್ಬೇಕಾಗಿತ್ತು. ಡಿಕ್ಕಿ ಹೊಡಿಯೋದು ಹೊಡೆದ್ಬಿಟ್ಟು ಈಗ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿದ್ಯಾ ಇಡಿಯಟ್? ಐ ಆಮ್ ಸಾರಿ ಪ್ಲೀಸ್. ಮೊದ್ಲು ಹೇಳ್ಮೇಲೆ